ಅಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೇ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆನಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನಾನೂ ಮೈತ್ರಿ ಇದೆ ಅಲ್ವಾ ಇಫ್ ಕೊಯ್ಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಆರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲನೂ ನೀವು ಪ್ರಜ್ವಲ್ ಎಲ್ಲಿ ಹುಡ್ಕೋಕ್ಕೆ ಇವ್ರಿಗೆ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ ಅಪ್ಪ ಆದ್ಯತೆ ಮೇರೆಗೆ ನೀವು ತೊಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಲರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರಾ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂಥೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಟುಕೊಟ್ಟಿದ್ದವ್ರಿಗೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅಷ್ಟೇ ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು ದಾರಿ ತಪ್ಪಿಸ್ಬೇಕು ಅಂತ ಜೆ ಡಿ ಎಸ್ಸು ಬಿ ಜೆ ಪಿ ಅವರು ಮಾಡ್ತಾ ಇದಾರೆ ಇಲ್ಲ ನಮಗೇನು ಸಹಕಾರ ನೀಡ್ತಾ ಇದ್ದಾರೆ ಇವರೇ ಿ ಒಂದು ರಾಜ್ಯ ಸರ್ಕಾರದ ತಂಡ ಆಗಿ ನಮ್ಮದು ಇತಿಮಿತಿ ಇರ್ತದೆ ಬೇರೆ ರಾಜ್ಯದಲ್ಲಿ ಕೂಡ ನಾವು ಹೋಗಿ ನಾವು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಲೋಕಲ್ ಪೊಲೀಸವರ ಸಹಕಾರ ಬೇಕಾಗ್ತದೆ ನಮಗೆ ಲೋಕಲ್ ತಂಡಗಳು ಬೇಕಾಗ್ತವೆ ನಮಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬೇಕಾದ್ರೆ ರಾಜ್ಯ ಸರ್ಕಾರದವರು ಏನು ಶಕ್ತಿ ಮೀರಿ ಮಾಡಬೇಕಾಗ್ತದೆ ಅದಕ್ಕೆ ಇವ್ರು ಸಹಕಾರ ಮಾಡಬೇಕಲ್ಲ ಇವ್ರ ಸಹಕಾರ ಎಲ್ಲಿದೆ ಒಂದು ಪತ್ರನ ಯಾರಾದರೂ ಅವರು ಬಿ ಜೆ ಪಿ ಬರೆದಿದ್ದಾರಾ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಒಂದು ಇಂಥದ್ದು ಒಂದು ಕ್ರೈಮ್ ಆಗಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವರಂತ ಬರ್ದಿದ್ದಾರ ಯಾರಾ ಅಥವಾ ಅಮಿತ್ ಶಾ ಅವರನ್ನ ಏನಾದರೂ ಇಂಟರ್ಪೋಲಿಗೆ ಬರೆದಿದ್ದಾರಾ ಅಥವಾ ಎನ್ ಐ ಎದವ್ರಿಗೆ ಬರೆದಿದ್ದಾರಾ ಅಥವಾ ಎನ್ ಐ ಎದವ್ರು ಯಾರಿಗಾನ ಬರೆದಿದ್ದಾರಾ ಇಲ್ಲಪ್ಪ ಇವರು ಇಂಥ ಜರ್ಮಿನಲ್ಲಿ ಇದ್ದಾರೆ ಅಥವಾ ಬೇರೆ ಯಾವುದೋ ಯುರೋಪಿಯನ್ ಕಂಟ್ರಿನಲ್ಲಿ ಇರ್ಬೋದು ಇದಕ್ಕೆ ನಮಗೆ ಸಹಕಾರ ಮಾಡಿ ನಮ್ಮ ದೇಶಕ್ಕೆ ಅಂತ ಹೇಳಿದಾರಾ ಇಲ್ಲ ಮತ್ತು ಅವ್ರ ಜವಾಬ್ದಾರಿ ಏನು ಅವ್ರು ಮಾತ್ರ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಳ್ಬೇಕು ಎಲ್ಲನೂ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸೋದು ಕುಮಾರ್ ನೋಡಿ ವಿ ನೀಟ್ ಸಪೋರ್ಟ್ ಅಲ್ವಾ ಸರ್ ಇದು ಏನು ನಾವು ಈ ಅವ್ರು ಹೋಗಿ ಏನು ಆಂಧ್ರದಲ್ಲಿದ್ದರೋ ಡೆಲ್ಲಿನಲ್ಲಿದ್ದರೋ ಅಂತ ಕರ್ಕೊಂಡು ಬರ್ಬೋದಾಗಿತ್ತು ಎಲ್ಲ ಫ್ರ್ಯಾಂಕ್ಫರ್ಟ್ನಲ್ಲಿದ್ದಾರೋ ಜರ್ಮನಿನಲ್ಲಿದ್ದಾರೋ ಯಾವುದೋ ಈಸ್ಟ್ ಅಲ್ಲಿಂದ ಏನಾಗಿದೆ ನಿಮ್ಮ ಒಂದು ಕಡೆ ವೀಸಾ ಸಿಕ್ಕಿದ್ರೆ ಹಲವಾರು ದೇಶಗಳಿಗೆ ಹೋಗಿ ಬರ್ಬೋದು ಅಲ್ಲಿ ರೋಡ್ ಟ್ರಾನ್ಸ್ಪೋ ಅಲ್ಲಿ ಅದು ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಒಂದು ಇನ್ನೊಂದು ದೇಶದ ವೀಸಾ ಅಪ್ರೂವಲ್ ಸಿಗುತ್ತೆ ಆರಾಮಾಗಿ ಸಿಗುತ್ತೆ ಅದಕ್ಕೆ ಕೆಲವು ದೇಶಕ್ಕೆ ವೀಸಾನೂ ಬೇಕಾಗಲ್ಲ ಜರ್ಮನಿ ವೀಸಾ ಇದ್ದರೆ ಹಲವಾರು ಸುತ್ತಮುತ್ತ ದೇಶಗಳಿಗೂ ಹೋಗ್ಬಿಡ್ಬೋದು ವಿತೌಟ್ ದೇರ್ ಕಂಟ್ರಿ ವೀಸಾ